ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕರ್ನಾಟಕದ ಮನೆಮಾತಾಗಿರುವ ಬಿಗ್ ಬಾಸ್ ಇದೀಗ ಅಂತಿಮ ಹಂತಕ್ಕೆ ಬರ್ತಿದೆ. ಟಿಕೆಟ್ ಟು ಫಿನಾಲೆ ಆಟಗಳು ಬಹಳ ಮಜಾ ಇತ್ತು. ಇದರಲ್ಲಿ ಪ್ರತಾಪ್ ಟಪ್ಪರ್ ಆಗ್ತಾರೆ ಅಂತ ಯಾರೂ ಗೆಸ್ ಮಾಡಿರಲಿಲ್ಲ. 420 ಅಂಕ ಗಳಿಸಿರುವ ಡ್ರೋನ್ ಮನೆಯವರಿಗೆಲ್ಲ ಶಾಕ್ ಕೊಟ್ಟಿದ್ದಾರೆ. ಅದರಂತೆ ಡ್ರೋನ್ ಫಿನಾಲೆ ತಲುಪಿದ್ರು ಅಂತ ಎಲ್ಲರೂ ಅಂದ್ಕೊಂಡ್ರೆ ಅಲ್ಲಾಗಿದ್ದೇ ಬೇರೆ ಸೀನ್. ಟಾಪ್ 3 ಪಾಯಿಂಟ್ ಪಡೆದವರನ್ನ ನಿಲ್ಲಿಸಿ ಇನ್ನಿಬ್ಬರಿಗಿಂತ ನೀವು ಹೇಗೆ ಬೆಟರ್ ಅಂತ ವಾದ ಮಾಡಿ ಅಂದರು. ಅದರಲ್ಲಿ ಸಂಗೀತ ಗೆದ್ದು ಕ್ಯಾಪ್ಟನ್ ಆದರು. ಬಟ್ ಬಿಗ್ ಬಾಸ್ ಆರಂಭದಲ್ಲಿ ಹೇಳಿದ ಪ್ರಕಾರ ಯಾರು ಈ ಟಾಸ್ಕ್ಗಳಲ್ಲಿ ಹೆಚ್ಚು ಅಂಕ ಗಳಿಸ್ತಾರೋ ಅವರೇ ವಿನ್ನರ್ ಅಂತ. ಆದರೆ ಕೊನೆಯಲ್ಲಿ ಈ ರೀತಿ ಬದಲಿಸಿದ್ದು ಬಿಗ್ ಬಾಸ್ ವೀಕ್ಷಕರು ಹಾಗೂ ಪ್ರತಾಪ್ನ ಫ್ಯಾನ್ಸ್ನ ಬೇಸರಕ್ಕೆ ಕಾರಣವಾಗಿದೆ. ಡ್ರೋನ್ ಕೂಡ ತಾನು ಕ್ಯಾಪ್ಟನ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಬೇಸರಗೊಂಡ್ರು. ಡ್ರೋನ್ನ ಬೇಸರ ಸಹಜ. ಅಷ್ಟು ಚೆನ್ನಾಗಿ ಟಾಸ್ಕ್ ಮಾಡಿ ಕ್ಯಾಪ್ಟನ್ ಆಗದಿದ್ರೆ ಯಾರಿಗಾದರೂ ಬೇಸರ ಆಗೇ ಆಗುತ್ತೆ. ಬಟ್ ವಿಪರ್ಯಾಸ ಅಂತಂದರೆ ಮನೇಲಿರುವಂಥ ಯಾರು ಕೂಡ ಅದನ್ನು ಅರ್ಥನೇ ಮಾಡ್ಕೊಳ್ತಿಲ್ಲ. ಬಟ್ ಏನೇ ಆಗಲಿ, ಕ್ಯಾಪ್ಟನ್ ಆಗದೆ ಇರಬಹುದು, ಬಿಗ್ ಬಾಸ್ ಟೈಟಲ್ ಗೆಲ್ಲುವಂತಹ ಚಾನ್ಸ್ ಪ್ರತಾಪ್ಗಿದ್ದೇ ಇದೆ. ಮೇ ಬಿ ಎಲ್ಲರಿಗೂ ಸರ್ಪ್ರೈಸ್ ಕೊಟ್ಟು ಪ್ರತಾಪ್ ವಿನ್ನರ್ ಆಗ್ಬೋದು. ನೀವೇನಂತೀರಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಮಸ್ಕಾರ.